ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ವಿಶೇಷವಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೋಡಿ, ಆಕ್ಚುಲಿ ಅಗ್ರೆಸಿವ್ ಆಗಿ ಆಡ್ಬೇಡ ಅಂದ್ರೆ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡ್ತಾರೆ. ಇನ್ನು ಅಗ್ರೆಸಿವ್ ಆಡ್ರೂ ತಪ್ಪೇ ಇಲ್ಲ ಅಂತ ಹಿಂಟ್ ಕೊಟ್ರೆ ಹೆಂಗಿರುತ್ತೇಳಿ? ಈಗ ಬಿಗ್ ಬಾಸ್ ಮನೇಲಿ ಆಗಿರೋದು ಅದನ್ನೇ. ಸಂಡೇ ಎಪಿಸೋಡ್ ಆಗ್ಲಿ, ಸಾಟರ್ಡೆ ಎಪಿಸೋಡ್ ಆಗ್ಲಿ, ಸುದೀಪ್ ಅವರು ಸ್ವಲ್ಪ ಬಯಸ್ಡ್ ಆಗಿ ಡಿಸಿಷನ್ ತಗೊಂಡ್ರ ಅಂತ ವಿಡಿಯೋ ಮಾಡಿದ್ದೆ. ಅದ್ರಲ್ಲಿ ತುಂಬಾ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದಾರೆ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿ ವಿಶೇಷವಾಗಿ ಸಾಟರ್ಡೆ ಅವರು ಹೇಳಿದ್ರು ಅಗ್ರೆಸಿವ್ ಆಗಿ ಆಡ ತಪ್ಪಿಲ್ಲ, ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೋಬಹುದು ಅಂತ. ಇವರು ಪ್ರತಿ ವಾರದಲ್ಲಿ ಬಂದಾಗ ಅಗ್ರೆಸಿವ್ ಆಗಿ ಆಡ್ಬೇಡ್ರಿ, ಆಡ್ಬೇಡಿ, ಆಡ್ಬೇಡಿ ಅಂದ್ರೆ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡ್ತಾರೆ. ಇನ್ನು ಅಗ್ರೆಸಿವ್ ಆಗಿ ಆಡ್ಬೋದು ತಪ್ಪೇ ಇಲ್ಲ ಅಂದ್ರೆ ಹೇಗಿರ್ತಾಳೆ? ಈಗ ಬಿಗ್ ಬಾಸ್ ಮೇಲೆ ಆಗ್ತಿರೋದು ಅದನ್ನೇ. ಇಲ್ಲಿ ಮೊದಲೇದಾಗಿ ಒಂದು ಟಾಸ್ಕ್ ಕೊಟ್ಟಿದ್ರೆ ಬಿಗ್ ಬಾಸ್ ಕಡೆಯಿಂದ, ಅಂದ್ರೆ ಅಮೌಂಟ್ ಲೀಸ್ಟ್ ಅಮೌಂಟ್ 9 ಜನ ಇದ್ರೆ ಅಲ್ಲಿ 9 ಪಲಕ ಇರ್ತವೆ, ಒಬ್ಬರಿಗೆ ತುಂಬಾ ಕಡಿಮೆ ಅಮೌಂಟ್, ಹೈಯೆಸ್ಟ್ ಅಮೌಂಟ್ ಬಂದ್ಬಿಟ್ಟು 20 ಲಕ್ಷ, ಕಡಿಮೆ ಅಮೌಂಟ್ ಬಂದ್ಬಿಟ್ಟು 25,000. ಇದು ಸೆಲೆಕ್ಟ್ ಮಾಡ್ಕೋಬೇಕು. ನನಗನ್ಸುತ್ತೆ ಈ ಅಮೌಂಟ್ ಇಂದ ಯಾರಾದ್ರು ಲೀಸ್ಟ್ ಅಮೌಂಟ್ ಇರ್ತಾರೋ ಅವರು ನಾಮಿನೇಟ್, ಡೈರೆಕ್ಟ್ ನಾಮಿನೇಟ್ ಆದ್ರೂ ಆಗ್ಬೋದು ಅಂತ ಈ ವಿಷಯಕ್ಕೆ. ಮತ್ತೆ ಇನ್ನೊಂದು, ಇಲ್ಲಿ 20 ಲಕ್ಷ ಯಾರಾದ್ರೆ ಅವರು ಕರೆಕ್ಟ್ ರೀಸನ್ಸ್ ಕೊಟ್ಟು ಇದಕ್ಕೆ ಹರಹರ ನಾನೇ ಅಂತ ತಗೊಂಡ್ರೆ ಅವ್ರಿಗೊಂದು ಇಮ್ಯುನಿಟಿ ಇರ್ಬೋದು ಅಂತ ಅನ್ಸುತ್ತೆ. ಆದ ಕಾರಣ ಬಿಗ್ ಬಾಸ್ ಮನೇಲಿ ಜಗಳ ಆಗ್ತಾ ಇದೆ. ಇಲ್ಲಿ ವಿಶೇಷವಾಗಿ ಮಾತಾಡಬೇಕಾಗಿದ್ದು ವರ್ತು ಸಂತೋಷ ಮತ್ತೆ ಪ್ರತಾಪ್ ಅವರ ಬಗ್ಗೆ. ಆ ಲೀಸ್ಟ್ ಅಮೌಂಟ್ ಅಲ್ಲಿ ಅವ್ರು ತಗೊಳೋದು 25,000, ಒಬ್ರು 50,000 ತಗೊಂತಾರೆ. ಏಕೆಂದ್ರೆ ಹೇಳ್ಬಿಡ್ತೀನಿ ನೋಡಿ, ಸಾಟರ್ಡೆ ಸಂಡೇ ಎಪಿಸೋಡ್ ನೋಡಿದಾಗ ಅವ್ರು ಸುದೀಪ್ ಸರ್ ಕೊಟ್ಟಿರೋ ಒಂದು ಟಿಪ್ಪಣಿಗಳಾಗ್ಲಿ, ಅವ್ರು ಬೈದಿರೋ ಮಾತುಗಳಾಗ್ಲಿ, ಮನೆಯಿರೋ ಜನ ಎಲ್ಲರೂ ಅವ್ರು ಕೊಟ್ಟಿರೋ ನೆಗೆಟಿವ್ ಇದ ಕಾರಣದಿಂದ ಅವ್ರು ಏನ್ ಮಾಡ್ತಾರೆ, ಇನ್ನ ಈ ಮನೆಯಲ್ಲಿ ನಾನೇ ವೇಸ್ಟ್, ನಾನು ಆಡಕ್ ಅರ್ಹರ ಅಲ್ಲ, ಆದ ಕಾರಣ ನಾನೇ ತಗೊಂಡ್ಬಿಡ್ತೀನಿ ಅಂತ 25,000 ತಗೊಂತಾರೆ. ಪಾಪ ಮುಗ್ಧರ ಅಂತ ಹೇಳ್ಬೋದು. ಏನಕ್ಕಂದ್ರೆ ಅಲ್ಲಿ ಅವರವರೇ ಆ ರೀತಿ ಕಿತ್ತಾಡ್ಬೇಕಾದ್ರೆ ಇನ್ ಇವರಲ್ಲಿ ಹೋಗಿ ಮಧ್ಯ ತೂರ್ತಾರೆ ಅಂತೇಳಿ ಸಿಂಪಲ್ ಆಗಿ 20,000 ತಗೊಂಡ್ರ ಅಂತ ಅನ್ಸುತ್ತೆ. ಬಟ್ ವಾದ ಮಾಡ್ಬೇಕಾಗಿತ್ತಲ್ಲಿ, ವಾದ ಮಾಡಕ್ಕೂ ಅವಕಾಶ ಕೊಡಲ್ಲ ಅನ್ಸುತ್ತೆ. ಆದ ಕಾರಣ ಪ್ರತಾಪ್ ಅವ್ರು 50,000 ತಗೊಂತಾರೆ, ವರ್ತುರು ಅವ್ರು 25,000 ತಗೊಂತಾರೆ. ನೋಡುಗರು, ಇವರು ವಿನಯ್ ಯಾವ ರೀತಿ ಅಂದ್ರೆ ಕಾಮನ್ ಆಗಿ ಇರ್ತಾರೆ, ನಾನು ಜಗಳ ಆಡಲ್ಲ, ವಾರ್ ಮಾಡಲ್ಲ, ಆರ್ಗ್ಯುಮೆಂಟ್ ಮಾಡಲ್ಲ ಅಂತೇಳಿ ಪ್ರಾಮಿಸ್ ಕೂಡ ಮಾಡಿದ್ರು. ಇದು ಕೇವಲ ಕಿತ್ತಾಪತಿ ಪ್ರಾಮಿಸ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಜಸ್ಟ್ ಆ ಮಾತಿಗೆ ಮಾತ್ರ, ಆ ದಿನ ಮಾತ್ರ ಅನ್ಸುತ್ತೆ. ಈಗ ಇಲ್ಲಿ ತನಿಷಾ ಮತ್ತು ಕಾರ್ತಿಕ್ ಮತ್ತು ಸಂಗೀತ ಅವರು, ವಿನಯ್ ಅವರು ಜಗಳ ಆಡ್ತಾ ಇದಾರೆ. ತನಿಷಾ ಸಿಂಪಲ್ ಆಗಿ ಒಂದು ಗಾದೆ ಮಾತು ಹೇಳ್ತಾರೆ ಅಷ್ಟೇ, ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೆ ಹೋದ್ರೆ ಅಂತ ಅಂತ ಒಂದು ಗಾದೆ ಮಾತು ಬರುತ್ತೆ. ಅದನ್ನ ಹೇಳಿದ್ರೆ ಆ ಡೈಲಾಗ್ ನ ಯಾವ ರೀತಿ ತಿರುಚಲಾಗುತ್ತೆ ಅಂದ್ರೆ, ನೀ ನನಗೆ ಎದ್ ಬಂದು ಎದೆ ಗೊತ್ತೀಯ ಅನ್ನೋ ಲೆವೆಲ್ ತಗೊಂಡೋಗ್ಬಿಟ್ಟರೆ ಕಾರ್ತಿಕ್, ಈ ಮನೇಲಿ ಯಾವನು ಅಲ್ಲಾಡ್ಸಲ್ಲ, ನನ್ನ ಯಾರನ್ನು ನಾನು ಇದು ಮಾಡಲ್ಲ ಅಂತೇಳಿ ವಾರ್ ಮಾಡ್ತಾ ಇದ್ರೆ, ಆರ್ಗ್ಯುಮೆಂಟ್ ಮಾಡ್ತಾ ಇದ್ರೆ ಈ ಎಪಿಸೋಡ್ ಅಲ್ಲಿ, ಈ ಪ್ರೋಮೋದಲ್ಲಿ. ಇಲ್ಲಿ ಯಾವ ರೀತಿ ಅಂದ್ರೆ ಸಣ್ಣ ಹಿಂಟ್ ಕೊಟ್ಟರು ಸಾಕು, ವಿನಯ್ ಅವರು ಜಗಳ ಆಡಕ್ ರೆಡಿ ಇರ್ತಾರೆ. ಆಕ್ಚುಲಿ ಅವರಿಗೆ ಸ್ವಲ್ಪ ಕಳೆದ 2 ವಾರಗಳಿಂದ ಕಡಿಮೆ ಆಗಿತ್ತು ಜಗಳ ಆಡೋದು, ಬೇಡ ಬೇಡ ಅಂತ. ಬಟ್ ನೋಡಿದಲ್ಲ ಸಾಟರ್ಡೆ ಎಪಿಸೋಡ್ ಹೇಗಿತ್ತಂತ, ಆ ರಿಯಾಕ್ಷನ್, ಇನ್ನೊಂದು ರಿಯಾಕ್ಷನ್ ಇಲ್ಲಿದೆ ಅಷ್ಟೇನೆ. ಅಲ್ಲಿ ಆಕ್ಷನ್ ಇತ್ತು, ಇಲ್ಲಿ ರಿಯಾಕ್ಷನ್ ಇದೆ ಅಷ್ಟೇನೆ. ಸನೀಶ್ ಅವರು ಹೇಳಿ ತಪ್ಪೇ ಇಲ್ಲ, ಸಿಂಪಲ್ ಅವ್ರು ಗಾದ ಮಾತು ಹೇಳ್ತಾರೆ ಗುರು, ಅದಕ್ಕೇನೆ ನೀನು ನಮ್ಗೆ ಎದೆ ಗೊತ್ತಿಯಾ, ಹೊಡಿತೀಯಾ 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 ಅಂತ ಹೆಣ್ಮಕ್ಳ ಮೇಲೆಲ್ಲ ಹೋಗ್ತಾರೆ. ಈ ರೀತಿ ವಿನಯ್ ಅವ್ರ ಕ್ಯಾರೆಕ್ಟರ್. ಮತ್ತೆ ಇದ್ರ ಬಗ್ಗೆ ತಪ್ಪು ಅಂತ ಹೇಳಿದ್ರೆ ಕೂಡ ವಿನಯ್ ಅವರು ಒಳ್ಳೆಯವರು, ಒಳ್ಳೆಯವರ ಗುರು, ಯಾರು ತಪ್ಪಂತ ಹೇಳಿಲ್ಲ. ಬಟ್ ಅವ್ರು ಮಾತಾಡೋ ಮಾತು ಯಾವ್ದಿತ್ತು ಅಂದ್ರೆ, ತನಿಷ್ ಎಲ್ಲೂ ಅಂದಿಲ್ಲ ಎದ್ ಬಂದು ಎದೆ ಗೊತ್ತಿದೆ ಅಂತ, ಅದನ್ನ ತಗೊಂಡೋಗಿ ನನಗೆ ಹೊಡಿತೀಯಾ ಅಂತಾರೆ. ಆಮೇಲೆ 20 ಲಕ್ಷಕ್ಕೆ ಇಲ್ಲಿ ಅನರ್ಹವಾಗಿ ನಾವು ಸೆಲೆಕ್ಟ್ ಆಗಿದ್ವಿ, ತನಿಷಾ ಸಂಗೀತ ಕಾರ್ತಿಕ್ ಅವರು. ಆದ ಕಾರಣ ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿವಿ, ನಮ್ಮ ಆಟ ಕೂಡ ತುಂಬಾ ಚೆನ್ನಾಗಿತ್ತು, ಆದ ಕಾರಣ ನಮಗೆ 20 ಲಕ್ಷ ಸಲ್ಲುತ್ತೆ ಅಂತೇಳಿ ಅವ್ರು ವಾದ ಮಾಡ್ತಾರೆ. ಇದು ತುಂಬಾ ಜಗಳ ಆಗ್ತಾ ಇದೆ. ಮತ್ತೆ ಈ ವಿಡಿಯೋದಲ್ಲಿ ನೋಡಿದಾಗ ಕಾರ್ತಿಕ್ ಅವ್ರು ಮತ್ತೆ ಅದೇ ಅಗ್ರೆಸಿವ್ ಆಗಿ, ಮತ್ತೆ ಅದೇ ಟೆಂಪರ್ಮೆಂಟ್ ಬರ್ತಾ ಇದೆ ಅಂತ ಅನ್ಸ್ಬೋದು.